ಪ್ರಿಯರಾದವರೇ, ಯೇಸುವಿನೊಂದಿಗೆ 45 ವರ್ಷಗಳು ತಮ್ಮ ಸೇವೆ ಅನುಭವಗಳನ್ನ ನಮ್ಮ ಪ್ರೀತಿ ಅಣ್ಣ ಮೋಹನ್ ಸಿ ಲಾಜರಸ್ ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಕಳೆದ ಸಂಚಿಕೆಯಲ್ಲಿ ತಮ್ಮ ಸೇವೆ ಅನುಭವಗಳನ್ನ, ಜಗಲಿ ಮೇಲೆ ಆರಂಭಿಸಲ್ಪಟ್ಟ ಚಿಕ್ಕ ಸೇವೆ ಅನುಭವಗಳನ್ನ ಅಣ್ಣ ಹಂಚಿಕೊಂಡ್ರು. ಏರಿ ಕಾಡ್ನಲ್ಲಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ ಅನುಭವಗಳನ್ನ ಅಣ್ಣ ಹಂಚಿಕೊಂಡ್ರು. ಇವತ್ತು ಮೊಟ್ಟ ಮೊದಲು ಆರಂಭ ಮಾಡಿದಂತ ಮಕ್ಕಳ ಸೇವೆ ಬಗ್ಗೆ ಕೇಳೋಣ ಅಣ್ಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿಡಿಯೋನ ನೋಡೋಣ. ಅಣ್ಣ, ಈ ಜಾಗನ ನೋಡ್ಬೇಕಾದ್ರೆ ನಿಮ್ಗೆ ಏನು ನೆನಪಿಗೆ ಬರುತ್ತೆ? ನೀವು ತುಂಬಾ ಸಮಯ ಕಳೆದಿರೋ ಒಂದು ಸ್ಥಳ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ರಿ. ಇದನ್ನು ನಮ್ಮ ಊರಿನಲ್ಲಿ ಏರಿ ಕಾಡು ಎಂದು ಹೇಳುತ್ತೇವೆ. ಕಾಡಿನ ಭಾಗ ಏರಿ ಕಾಡು. ಅಲ್ಲಿ ಕೆಂಪು ಮಣ್ಣು ಇರುತ್ತೆ. ಕೆಂಪು ಮಣ್ಣು ಇರುತ್ತದೆ. ಅಲ್ಲಿ ಗೇರಣ್ಣು ಮರ ಹಾಗೆ ಈಚಲು ಮರಗಳೇ ಬಹಳ ಹೆಚ್ಚಾಗಿ ಇರುತ್ತವೆ. ಕೆಲ ಮುಳ್ಳಿನ ಗಿಡಗಳು ಇರುತ್ತವೆ. ಕಾಡಿನ ಭಾಗ ಅದು, ಫಾರೆಸ್ಟ್ ಏರಿಯಾ ಅದು. ನಮ್ಮ ಮನೆಯೊಂದು ತೋಟದ ಮನೆ. ತಂದೆ ತಾಯಿಗಳೊಟ್ಟಿಗೆ ನಾನು ಇದ್ದಾಗ ನಾಲುಮಾವಡಿ ಗ್ರಾಮದಲ್ಲಿ, ಅದು ಸೌತ್ ಎಂಡ್, ದಕ್ಷಿಣದಲ್ಲಿ ಕೊನೆಯ ಮನೆ. ನಮ್ಮ ಮನೆಯಲ್ಲಿ ಕೊನೆಯದು. ನಮ್ಮ ಮನೆಯಿಂದ ಸ್ವಲ್ಪ ಹೊರಗೆ ಬಂದ್ರೆ ಅಲ್ಲಿ ಕೃಷಿ ಭೂಮಿ ಎಲ್ಲ ಇರುತ್ತದೆ. ಅದನ್ನು ದಾಟಿದರೆ ಈ ಕಾಡು ಸಿಗುತ್ತದೆ. ನಮಗೆ ಸ್ವಂತ ಕೃಷಿ ಭೂಮಿಗಳೆಲ್ಲ ಇದ್ದವು. ಅದನ್ನು ದಾಟಿದರೆ ಈ ಒಂದು ಇದು. ಅಲ್ಲಿ ನಾವು ಕೃಷಿ ಮಾಡುತ್ತಾ ಇದ್ದೆವು. ಬಾಳೆ ಗಿಡಗಳನ್ನು ಹಾಗೆ ಭತ್ತ ಇದನ್ನೆಲ್ಲ ಬೆಳೆಯುವಂತ ಒಂದು ಕೃಷಿ ಭೂಮಿ. ಅದನ್ನು ದಾಟಿದರೆ ಈ ಒಂದು ಏರಿ ಕಾಡು ಇರುತ್ತದೆ. ಆ ದಿನಗಳಲ್ಲಿ ನನಗೆ ಯೇಸು ಕ್ರಿಸ್ತನು ಅರಣ್ಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದನು. ಆ ವಾಕ್ಯ ನನ್ನನ್ನು ಬಹಳವಾಗಿ ಕವಿಯಿತು. ಪ್ರಕೃತಿಯಲ್ಲಿ ಹೋಗಿ ಪ್ರಾರ್ಥಿಸುವುದು, ಬೆಟ್ಟವನ್ನು ಹತ್ತಿ ಪ್ರಾರ್ಥಿಸಿದನು, ಅದನ್ನೆಲ್ಲ ನಾನು ಓದಿ ಆ ಪ್ರಕೃತಿಯ ವಾತಾವರಣದಲ್ಲಿ ಪ್ರಾರ್ಥಿಸುವುದು ನನಗೆ ಬಹಳ ಇಷ್ಟ. ಆಗ ಈ ಒಂದು ಏರಿ ಕಾಡು ಪ್ರತಿನಿತ್ಯ ಮುಂಜಾನೆ ಆ ಆರಂಭ ಕಾಲದಲ್ಲಿ 78 ಇಲ್ಲಿ ಸೇವೆಯನ್ನು ಆರಂಭಿಸಿದಂತ ಕಾಲದಲ್ಲಿ, ಅದು ಏನೆಂದು ತಿಳಿಯದು, ದೊಡ್ಡ ಸೇವೆ ಕೂಡ ಅಲ್ಲ, ಅದೇ ಬಿಗಿನಿಂಗ್. ಜೊತೆ ಸೇರಿ ಪ್ರಾರ್ಥಿಸುವೆವು, ಸುವಾರ್ತೆಯನ್ನು ಸಾರುವೆವು, ಕೆಲ ಚರ್ಚ್ಗಳಲ್ಲಿ ಕರೆಯುತ್ತಾರೆ ಅಷ್ಟೇ. ಒಳ್ಳೆ ಟೈಮ್ ಇರುತ್ತದೆ. ಆಗ ನಾನು ಮುಂಜಾನೆಯಲ್ಲೇ, ಇನ್ನು ಕತ್ತಲಿರುವಾಗಲೇ ಎದ್ದು ನಾನು ಸಿದ್ಧವಾಗಿ ಕಾಡಿನೊಳಗೆ ಹೋಗುವೆನು. ಮುಂಜಾನೆಯೇ, ಇನ್ನು ಇರುಳಿರುವಾಗಲೇ. ಯಾಕಂದ್ರೆ ಯೇಸು ಇರುಳಿರುವಾಗಲೇ ಹೋದನೆಂದು ಇದೆ ಅಲ್ಲ, ಇರುಳಿರುವಾಗಲೇ ಇನ್ನು ಬೆಳಕಾಗುವುದಕ್ಕೆ ಮುಂಚೆ ಬೈಬಲ್ ತೆಗೆದುಕೊಂಡು ನಾನು ಕಾಡಿನೊಳಗೆ ಹೋಗುವೆನು. ಅಲ್ಲಿ ಹೋಗಿ ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡುವೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವೆ, ನಡೆದುಕೊಂಡು ಪ್ರಾರ್ಥನೆ ಮಾಡುವೆ, ಕುಳಿತು ವಾಕ್ಯವನ್ನು ಧ್ಯಾನಿಸುವೆ. ಅಂದ್ರೆ ದೇವರು ನನ್ನನ್ನು ರೂಪಿಸಿದಂತ ಒಂದು ಸ್ಥಳ ಈ ಅರಣ್ಯ ಎಂದು ಹೇಳಬಹುದು. ಅಂದ್ರೆ ಒಬ್ಬೊಂಟಿಯಾಗಿ ದೇವರು ನನ್ನೊಟ್ಟಿಗೆ ಒಡನಾಡಿ ರಹಸ್ಯಗಳನ್ನು ಹೇಳಿಕೊಟ್ಟಂತ ಸ್ಥಳ ಈ ಒಂದು ಸ್ಥಳವೇ. ನೀನ್ ಮಾತನಾಡುವ ಅನ್ಯ ಭಾಷೆಗೆ ಒಂದು ಅರ್ಥ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅದಕ್ಕೆ ಬೇಕಾದ ಅಭಿಷೇಕವನ್ನು ಕೊಟ್ಟು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದು ಇಂತಹ ಪ್ರಕೃತಿಯ ಮಧ್ಯದಲ್ಲಿ. ನಂತರ ದೇವರು ಪರಿಶುದ್ಧಾತ್ಮನು ನಮಗೋಸ್ಕರ ಯಾವ ರೀತಿಯಾಗಿ ವಿಜ್ಞಾಪನೆ ಮಾಡುತ್ತಾನೆ ಎಂದು ಕಲಿಸಿಕೊಟ್ಟದ್ದು ಈ ಸ್ಥಳದಲ್ಲಿಯೇ. ಪ್ರಾರ್ಥನೆ ಅನೇಕ ರಹಸ್ಯಗಳನ್ನು ದೇವರು ಇಲ್ಲಿಯೇ ಹೇಳಿಕೊಟ್ಟರು. ಯಾಕೆಂದರೆ ಇದು ಕಾಡಿನ ಭಾಗ, ಜನಸಂಚಾರ ಇರುವುದಿಲ್ಲ, ಯಾರು ಕೂಡ ಇರುವುದಿಲ್ಲ. ಆ ಕಾಲದಲ್ಲಿ ನಮ್ಮ ಊರಿನಲ್ಲಿ ಬೆಳಗ್ಗೆ ದನಗಳನ್ನು ಒಳಗೆ ಬಿಡುವರು, ಅಲ್ಲಿ ಒಳಗೆ ಹುಲ್ಲುಗಾವಲಿಗೆ ಹೋಗಿ ಸಂಜೆ ತಿರುಗಿ ಬರುತ್ತದೆ. ಒಂದಿಬ್ಬರು ಯಾವಾಗಲಾದರೂ ಕಾಣುತ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಕಣ್ಣು ಹಾಯಿಸಿದಷ್ಟು ದೂರ ಯಾರು ಕೂಡ ಕಾಣುವುದಿಲ್ಲ. ನಿಶಬ್ದವಾಗಿರುತ್ತದ, ಬರೀ ಕಾಡಲ್ಲವ, ಶಬ್ದವಾಗಿ ಪ್ರಾರ್ಥಿಸಬಹುದು. ನನ್ನ ಪಾಡಿಗೆ ನಾನು ಶಬ್ದವಾಗಿ ಹಾಡು ಹಾಡಿ ಪ್ರಾರ್ಥಿಸುವೆ. ನಾನು ಒಂಟಿಯಾಗಿ ಪ್ರಾರ್ಥಿಸುವುದನ್ನು ಯಾರಾದರೂ ದೂರದಿಂದ ನೋಡಿದರೆ ಇವನಿಗೇನು ಹುಚ್ಚ, ಕೈಕಾಲನ್ನೆಲ್ಲ ಆಡಿಸುತ್ತಾನೆ ಎಂಬುದಾಗಿ ತೋರುತ್ತದೆ. ನಾನು ಫ್ರೀಯಾಗಿ ದೇವರೊಟ್ಟಿಗೆ ಮಾತನಾಡಿದ ಸ್ಥಳ. ಆಗ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಒಳಗೆ ಹೋಗುವೆ. ಅಲ್ಲಿಗೆಲ್ಲ ಹೋದರೆ ಯಾವ ಡಿಸ್ಟರ್ಬೆನ್ಸ್ ಕೂಡ ಇರುವುದಿಲ್ಲ. ಅಲ್ಲಿ ದೇವರು ಮತ್ತು ನಾನು ಅಷ್ಟೇ. ಅಂದರೆ ದೇವರ ಪ್ರಸನ್ನತೆ ಇದ್ದದ್ದರಿಂದ ಒಂದು ಭಯ ಇಲ್ಲ. ಭಯ ಇಲ್ಲ, ಯಾಕೆಂದರೆ ಇಲ್ಲಿ ತುಂಬಾ ಹಾವುಗಳು ಹರಿದಾಡುತ್ತವೆ.
ತುಂಬಾ ಹಾವುಗಳು ಕಾಡಲ್ಲವ, ಹಾಗಾಗಿ ದೊಡ್ಡ ದೊಡ್ಡ ಹಾವುಗಳು ಹರಿದಾಡುತ್ತವ. ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಈ ಹಾವುಗಳನ್ನು ನಾನು ಕಣ್ಣಾರೆ ನೋಡಲೇಬಾರದು. ನಿಜವಾಗಿ ಇಷ್ಟು ವರ್ಷಗಳಲ್ಲಿ ನಾನು ಅದನ್ನು ಅಲ್ಲಿ ಕಣ್ಣಾರೆ ನೋಡಿದ್ದೇ ಇಲ್ಲ. ಆ ಗುರುತು ಇರುತ್ತದೆ, ಆಗತಾನೆ ಹೋಗಿರುತ್ತದೆ. ಹಾವಿನ ಗುರುತು ಎಂದೆಲ್ಲ ಹೇಳುತ್ತಾರೆ, ಅದೆಲ್ಲ ಇರುತ್ತದೆ. ಒಂದು ದಿನವೂ ನೋಡಿಲ್ಲ. ದೇವರು ನಮ್ಮ ಚಿಕ್ಕ ಚಿಕ್ಕ ಪ್ರಾರ್ಥನೆಗೆ ಸುಂದರವಾಗಿ ಉತ್ತರ ಕೊಡುತ್ತಾರ. ಯಾಕಂದ್ರೆ ಒಂದು ಬಾರಿ ಹಾಗೆ ನೋಡಿದರೆ ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸಲು ಆಗಲ್ಲ. ದೇವರು ಅದರಲ್ಲಿ ಎಲ್ಲ ನನಗೆ ಸಹಾಯ ಮಾಡಿದರು. ಒಂದು ದಿನ ಕೂಡ ನಾನಲ್ಲಿ ಹಾವನ್ನು ನೋಡಿಯೇ ಇಲ್ಲ. ಆದ್ರೆ ಅನೇಕರು ನೋಡಿದ್ದೇವೆಂದು ಹೇಳುತ್ತಾರೆ, ಅದರ ಗುರುತನ್ನೆಲ್ಲ ನೋಡಿದ್ದೇನೆ. ಆಗತಾನೆ ಹೋಗಿರುತ್ತದೆ, ನಾನು ಅದನ್ನು ನೋಡಿಲ್ಲ. ಆಗ ಫ್ರೀಯಾಗಿ ಪ್ರಾರ್ಥಿಸಬಹುದು, ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಡಿಸ್ಟರ್ಬೆನ್ಸ್ ನಮ್ಮ ಪ್ರಾರ್ಥನೆಯನ್ನು ತಡೆ ಮಾಡುತ್ತದೆ. ನಾನು ಅದಕ್ಕೆಲ್ಲ ಪ್ರಾರ್ಥನೆ ಮಾಡಿ ಮಾಡಿ ದೇವರ ಯಾವ ಜನರು ಬರಬಾರದು, ಯಾವ ಡಿಸ್ಟರ್ಬೆನ್ಸ್ ಕೂಡ ಇರಬಾರದು, ನೀವು ನಾನು ಮಾತ್ರವೇ ಇರಬೇಕು ಎಂದು ಪ್ರಾರ್ಥನೆ ಮಾಡಿ ಹೋದರೆ ಬೇರೆ ಯಾವ ಡಿಸ್ಟರ್ಬೆನ್ಸ್ ಕೂಡ ಬರುವುದಿಲ್ಲ. ಆಗ ಯೇಸು ನಾನು ಅಷ್ಟೇ. ನನಗೆ ಸತ್ಯವೇದ ಅನೇಕ ರಹಸ್ಯಗಳನ್ನು ದೇವರು ಕಲಿಸಿಕೊಟ್ಟರು. ನಾನು ಆ ಮರಳಿನಲ್ಲಿ ಮೊಣಕಾಲಿನಲ್ಲೇ ನಿಂತಿರುವೆನು. ಅದರಲ್ಲಿ ಬೈಬಲ್ ತೆರೆದು ಓದುತ್ತಾ ಇರುವಾಗ ಯೇಸುನನ್ನ ಪಕ್ಕದಲ್ಲಿ ಇದ್ದು ಹೇಳಿಕೊಡುವುದೆಲ್ಲ ತಿಳಿಯುತ್ತದೆ. ಇದೇ ಈ ವಾಕ್ಯದ ಅರ್ಥ, ಈ ವಾಕ್ಯ ಎಂಬುದಾಗಿ. ಯಾಕಂದ್ರೆ ನಾನು ಮನೆ ಬಿಟ್ಟು ಹೊರಗೆ ನಡೆಯುವಾಗಲೇ ಪ್ರಾರ್ಥಿಸಲು ಆರಂಭಿಸುವ, ಅಲ್ಲಿ ಒಳಗೆ ಹೋದ ಮೇಲೆ ಅಲ್ಲ, ಮುಂಚೆಯೇ. ಆ ರೀತಿ ಹೋಗುವಾಗ ನಾನು ಯೇಸು ಮಾತನಾಡಿಕೊಂಡೇ ಹೋಗುವೆವು. ಒಬ್ಬಂಟಿಯಾಗಿ ಹೋಗುವ ಫೀಲಿಂಗ್ ನನಗೆ ಇರುವುದಿಲ್ಲ. ನನ್ನ ಸಂಗಡ ಯೇಸು ಬರೋರು ಇಬ್ಬರು ಮಾತನಾಡಿಕೊಂಡು ನಡೆದು ಹೋಗುವೆವು. ಆ ಸ್ಥಳಕ್ಕೆ ಹೋದ ಕೂಡಲೇ ಇಬ್ಬರು ಸೇರಿಯೇ, ದೇವರು ನಾನು. ಏನೋ ಒಂಟಿಯಾಗಿ ನಾನು ಪ್ರಾರ್ಥಿಸುತ್ತೇನೆ, ದೇವರು ಎಲ್ಲೋ ಇದ್ದಾರೆ ಎಂಬಂತ ಫೀಲಿಂಗೇ ನನಗೆ ಬಂದಿಲ್ಲ. ಯೇಸು ನಾನು ಒಂದಾಗಿಯೇ ಇದ್ದೇವೆ, ಆತನೊಟ್ಟಿಗೆ ಮಾತನಾಡುತ್ತೇನೆ. ಪ್ರಾರ್ಥನೆ ಬಹಳ ಈಸಿಯಾಗಿ ಇತ್ತು. ಆ ರೀತಿ ಈ ಏರಿ ಕಾಡಿನಲ್ಲೇ ದೇವರು ನನಗೆ ಬಹಳ ಕಲಿಸಿಕೊಟ್ಟರು. ಅದೇ ರೀತಿ ಸಂಜೆ 4 ಗಂಟೆಗೆಲ್ಲ ನಾನು ಹೋಗುತ್ತಿದ್ದ. ಕೆಲವೊಮ್ಮೆ ಮಾತ್ರ ಬೆಳಗ್ಗೆ ಪೂರ್ತಿ ಅಲ್ಲೇ ಇರುವೆ, ಇಲ್ಲ ಬೆಳಗ್ಗೆ ಮತ್ತು ಸಂಜೆ. ಯಾಕಂದ್ರೆ ಬೇರೆ ಸೇವೆಗಳೆಲ್ಲ ಇರುತ್ತದೆ, ಅದನ್ನೆಲ್ಲ ಮುಗಿಸಿ ಸಂಜೆ ಸ್ವಲ್ಪ ಬಿಸಿಲು ಕಡಿಮೆ ಆಗುವಾಗ 4:30ಗೆಲ್ಲ ಹೋಗುವೆ. ಆ ಬಿಸಿಲಿಗೆ ಮರಳು ಸ್ವಲ್ಪ ಸುಡುತ್ತದೆ, ಆದರೂ ಆ 4:30ಗೆಲ್ಲ ಹೋಗುವೆ. ನಾನು ಒಳಗೆ ಹೋದರೆ ಕತ್ತಲಾದ ಮೇಲೆ ಬರುವೆ. ಚೆನ್ನಾಗಿ ಕತ್ತಲಾಗುವವರೆಗೂ ಪ್ರಾರ್ಥನೆ ಮಾಡಿ ದೇವರೊಟ್ಟಿಗೆ ಮಾತನಾಡುತ್ತಾ ನಾವು ಇಬ್ಬರು ಬರುತ್ತೇವೆ. ನನಗೆ ಒಬ್ಬಂಟಿ ಎಂದೂ ಅನಿಸಿಲ್ಲ, ಆದ್ದರಿಂದ ಭಯವಿಲ್ಲ. ಅದು ಕಾಡು, ಆ ಮರಗಳು ಮುಳ್ಳುಗಳೆಲ್ಲ ಇರುತ್ತವೆ. ಒಬ್ಬಂಟಿಯಾಗಿ ನಾನು ಹೋಗುತ್ತಿದ್ದೆ, ಜನ ಸಂಚಾರ ಇರುವುದಿಲ್ಲ. ಆದರೆ ಯೇಸು ನನ್ನೊಳಗೆ ಇದ್ದಾರೆ ಎಂಬಂತ ಆ ಒಂದು ಪ್ರೆಸೆನ್ಸ್ ನನ್ನಲ್ಲಿ ಭಯ ಇಲ್ಲದೆ ದೇವರು ಸುಂದರವಾಗಿ ನಡೆಸಿದರು. ಇಲ್ಲೇ ದೇವರು ದರ್ಶನ ಕೊಟ್ಟದ್ದು, ಅನೇಕ ಕಾರ್ಯಗಳನ್ನು ಕಲಿಸಿಕೊಟ್ಟದ್ದು, ಅದೆಲ್ಲ ಇಲ್ಲಿಯೇ. ಅಣ್ಣ, ನೀವು ನಿಮ್ಮ ಪ್ರಾರ್ಥನೆ ಅನುಭವನ ಹೇಳಿದ್ರೆ, ನೀವು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಾರ್ಥನೆ ಮಾಡಿದ್ದೀರಾ, ಬೆಳಿಗ್ಗೆ ಸಂಜೆ ಪ್ರಾರ್ಥನೆ ಮಾಡಿದ್ದೀರಾ, ಪ್ರಾರ್ಥನೆ ಗುಂಪಾಗಿ ಆ ಕಾಡೊಳಗಡೆ ಹೋಗ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿದ್ದೀರಾ, ಆ ಅನುಭವನ ಹೇಳ್ತೀರಾ? ಮೊದಲು ನಾನು ಒಂಟಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ, ನನ್ನನ್ನು ಯಾಕೆ ನಾಲ್ಮಾವಡಿಗೆ ಕರೆತಂದಿರಿ, ಏನು ಮಾಡಬೇಕು? ಯಾಕಂದ್ರೆ ನಾಲ್ಮಾವಡಿಗೆ ಹೋಗು, ಅಲ್ಲೇ ಸೇವೆ ಎಂದು ಹೇಳಿದರು. ಏನು ಸೇವೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ನನಗೆ ಕ್ಲಿಯರ್ ಇಲ್ಲ. ಆಗ ಅದಕ್ಕಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡುವೆ. ತುಂಬಾ ದಿನಗಳ ಪ್ರಾರ್ಥನೆಯ ನಂತರ ಆ ಏರಿ ಕಾಡಿನಲ್ಲೇ ಒಂದು ದಿನ ನನಗೆ ಸಂಜೆ ಸಮಯ, ಸೂರ್ಯಾಸ್ತಮ ಎಲ್ಲ ಆಗಿ ಇರುಳು ಕವಿಯುವ ಸಮಯ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅಲ್ಲಿ ಮರಳಿನ ಗುಡ್ಡಗಳೆಲ್ಲ ಇದೆ, ಆ ಕಾಡಿನಲ್ಲಿ ಮರಳಿನ ಗುಡ್ಡಗಳೆಲ್ಲ ಇದೆ. ಹಾಗೆ ಮರಳಿನ ಗುಡ್ಡದ ಮೇಲೆ ನಾನು ಪ್ರಾರ್ಥಿಸುತ್ತಾ ಇರುವಾಗ ದೇವರು ನನಗೊಂದು ದರ್ಶನವನ್ನು ತೋರಿಸಿದರು. ನೀನು ಏನೆಲ್ಲ ಮಾಡಬೇಕು, ಇಲ್ಲಿಂದ ದೇಶವೆಲ್ಲ ಮಿಷನರಿಗಳು ಹೊರಟು ಹೋಗಬೇಕು, ಇಲ್ಲಿಂದ ದೇಶಕ್ಕಾಗಿ ಉಜ್ಜೀವನಕ್ಕಾಗಿ ಜನರನ್ನು ಕೂಡಿಸಿ ಪ್ರಾರ್ಥಿಸಬೇಕು, ಲೋಕವೆಲ್ಲ ಇಲ್ಲಿಂದ ಸುವಾರ್ತೆಯು ಸಾರಲ್ಪಡುತ್ತದೆ. ಅನೇಕ ದರ್ಶನಗಳನ್ನು ತೋರಿಸಿದರು. ನನಗೆ ಅದನ್ನು ನಂಬುವುದಕ್ಕೆ ಆಗಲಿಲ್ಲ. ಇದೊಂದು ಚಿಕ್ಕ ಗ್ರಾಮ, ಆ ಟೈಮ್ನಲ್ಲಿ ಲೈಟ್ ಹಾಕಿದರೆ ಬಲ್ಪ್ ಉರಿಯುತ್ತದೆ, ಆದರೆ ಓದಲು ಆಗದು, ಕರೆಂಟ್ ಎಲ್ಲ ಸರಿ ಇಲ್ಲ, ಒಂದೇ ಒಂದು ಬಸ್ ಇದೆ, ಬಸ್ ಸೌಕರ್ಯಗಳು ಕೂಡ ಇಲ್ಲ. ಈ ರೀತಿ ಯಾವ ಸೌಕರ್ಯ ಇಲ್ಲದೆ ಇರುವಂತಹ ಗ್ರಾಮದಿಂದ ಲೋಕವೆಲ್ಲ ಸುವಾರ್ತೆ ಸಾರಲ್ಪಡುತ್ತದೆ, ಈ ಕಾರ್ಯಗಳೆಲ್ಲ ನೆರವೇರುತ್ತದೆ ಅಂದ್ರೆ ಅದು ಹೇಗೆ ದೇವರೇ? ದೇವರು ಕಟ್ಟಡಗಳನ್ನೆಲ್ಲ ತೋರಿಸಿದರು, ಈ ರೀತಿಯಾಗೆಲ್ಲ ಈ ಗ್ರಾಮದಲ್ಲಿ ಬರುತ್ತದೆ ಎಂಬುದಾಗಿ ಒಂದು ದೊಡ್ಡದಾದ ದರ್ಶನವನ್ನು ತೋರಿಸಿದರು. ನನಗೆ ಮೊದಲು ಅದನ್ನು ನಂಬಲು ಆಗಲಿಲ್ಲ, ಆದರೆ ತೋರಿಸುವಂಥದ್ದು ಕರ್ತನು, ಆದ್ದರಿಂದ ನಾನು ನಂಬುತ್ತೇನೆ ದೇವರೇ. ಆದರೆ ಇದೆಲ್ಲ ಹೇಗೆ ನಡೆಯುತ್ತದೆ ಎಂದು ಕೇಳುವಾಗಲೇ ದೇವರು ಹೇಳಿದರು, ಪ್ರಾರ್ಥನಾ ಗುಂಪನ್ನು ಏರ್ಪಡಿಸು, ಪ್ರಾರ್ಥಿಸುವ ಜನರನ್ನು ನಾನು ಕೊಡುವೆನು, ಅವರನ್ನು ಇಟ್ಟು ದಿನವೂ ಪ್ರಾರ್ಥಿಸಿ, ನೀವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಇದೆಲ್ಲ ನೆರವೇರುತ್ತದೆ ಎಂದು ಮಾತು ಕೊಟ್ಟರು. ಅದನ್ನೆಲ್ಲ ನಾನು ಡೈರಿಯಲ್ಲಿ ಬರೆದು ಇಟ್ಟಿದ್ದೇನೆ, ಏನೆಲ್ಲ ತೋರಿಸಿದರು ಎಂಬುದಾಗಿ. ನಂತರ ಪ್ರಾರ್ಥನಾ ಗುಂಪನ್ನು ಆರಂಭಿಸಿದಾಗ ಕೆಲ ಸಹೋದರರು ನನ್ನೊಟ್ಟಿಗೆ ಇದ್ದರು. ಯೋವ ಅಣ್ಣ ಎಂಬುದಾಗಿ ಒಬ್ಬರು ಇದ್ದರು, ಅವರು ಕುಡಿತದಿಂದ ರಕ್ಷಿಸಲ್ಪಟ್ಟು ಬಂದರು. ಜಬ ಎಂಬ ಒಬ್ಬ ಸಹೋದರ ನಾಜರೆತ್ ಮಿಲ್ನಲ್ಲಿ ಕೆಲಸ ಮಾಡುತ್ತಿದ್ದರು, ಅವರು ಸೇರಿಕೊಂಡರು. ಇನ್ನೂ 2-3 ಯವನ ತಮ್ಮಂದಿರಲ್ಲ. ಆಗ ನಾವು ಕೂಡ ಪ್ರಾರ್ಥಿಸಲು ಬರುತ್ತೇವೆ ಎಂದು ಕೆಲವೊಮ್ಮೆ ಸಂಜೆ ಹೋದರೆ ಬಹಳ ಹೊತ್ತು ರಾತ್ರಿ ಪ್ರಾರ್ಥಿಸುವೆವು. ಒಂದು ಟೀಮ್ ಆಗಿ ಒಂದು 5-6 ಜನ ಸೇರಿ ಪ್ರಾರ್ಥಿಸುವೆವು. ಮೊದಲು ವೈಯಕ್ತಿಕವಾಗಿ ಕಾಡಿನಲ್ಲಿ ಪ್ರಾರ್ಥಿಸುವೆವು, ನಂತರ ಒಟ್ಟಿಗೆ ಸೇರಿ ಬಂದು ಪ್ರಾರ್ಥಿಸುವೆವು.
ಪ್ರಾರ್ಥನೆ ಆರಂಭಿಸುವಾಗ ಪರಿಶುದ್ಧಾತ್ಮನು ನಡೆಸುವುದು ಬಹಳ ಸಮಯ ಆಗುತ್ತದೆ. ನಾವು ಬಹಳ ಕತ್ತಲಾದ ನಂತರ ನಾವು ಪ್ರಾರ್ಥನೆ ಮುಗಿಸಿ ಉಲ್ಲಾಸವಾಗಿ ಬರುವೆವು. ಆ ರೀತಿಯಾಗಿ ಆ ಏರಿಯಲ್ಲಿ ಮಾಡಿದ ಪ್ರಾರ್ಥನೆಗಳೇ ಈ ಸೇವೆಗೆ ಒಂದು ದೊಡ್ಡ ಅಡಿಪಾಯ. ಅಂದು ದರ್ಶನದಲ್ಲಿ ಯಾವುದನ್ನೆಲ್ಲ ದೇವರು ತೋರಿಸಿದರೋ ಅದೆಲ್ಲ ಇಂದು ಈ ಸೇವೆಯಲ್ಲಿ ನೆರವೇರುತ್ತಿದೆ. ಅದೇ ನನಗೆ ದೇವರು ಹೇಳದೇ ಇರುವಂತಹ ಯಾವುದು ನೆರವೇರಲಿಲ್ಲ, ಎಲ್ಲವನ್ನೂ ಕೂಡ ದೇವರು ನನಗೆ ತೋರಿಸಿದ್ದ. ಇಂದು ನೋಡಿ, ನಾವು ಇಂಡಿಯಾ ಪೂರ್ತಿಯಾಗಿ 1200 ಹೆಚ್ಚು ಮಿಷನರಿಗಳನ್ನು ಆಧರಿಸುತ್ತಿದ್ದೇವೆ. ಈ ಸ್ಥಳಕ್ಕೆ 1000+ ಜನರು ಪ್ರಾರ್ಥಿಸಲು ಬರುತ್ತಾರೆ. ಲೋಕದ ಅನೇಕ ದೇಶಗಳಿಗೆ ನಾವು ಟ್ರ್ಯಾಕ್ಸ್ ಅನ್ನು ಪ್ರಿಂಟ್ ಮಾಡಿ ಕಳುಹಿಸಿದ್ದೇವೆ. ಅಮೆರಿಕಾಗೆ, ಕೆನಡಾಗೆ, ಯುರೋಪ್ ದೇಶಗಳಿಗೆ ದೇವರು ಕೊಟ್ಟ ವಾಗ್ದಾನಗಳು ಹಾಗೆಯೇ ದೇವರಂದು ಏನೇನನ್ನು ತೋರಿಸಿದರೋ ಅದೆಲ್ಲವೂ ಕೂಡ ಇಂದು ಸೇವೆಯಲ್ಲಿ ನೆರವೇರುತ್ತಾ ಇರುವುದನ್ನು ನೋಡುತ್ತೇನೆ. ಕಾರಣ, ದೇವರು ಕೊಟ್ಟಂತ ದರ್ಶನ ಅದು ನೆರವೇರುವುದಕ್ಕಾಗಿರುವಂತಹ ಪ್ರಾರ್ಥನೆ. ಹಾಗಾದರೆ ಎಷ್ಟರ ಮಟ್ಟಿಗೆ ನೀವು ಪ್ರಾರ್ಥಿಸುತ್ತೀರೋ ಅಷ್ಟರ ಮಟ್ಟಿಗೆ ನೆರವೇರುತ್ತದೆ ಎಂದು ದೇವರು ಹೇಳಿದರು. ಹಾಗೆ ಪ್ರಾರ್ಥನೆ ಮಾಡುತ್ತಾ 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 ಒಂದೊಂದಾಗಿ ದೇವರು ನೆರವೇರಿಸುತ್ತಾ ಇದ್ದಾರೆ. ಏರಿ ಅನುಭವನ ಕೇಳಿದಾಗ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದ್ದಾರೆ. ಅಣ್ಣ, ಆತನ ಬಾಯಿ ಹೇಳಿದನ್ನ ಆತನ ಹಸ್ತ ನೆರವೇರಿಸಿತು. ದೇವರು ಹಾಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ, ರೂಪಿಸುತ್ತಾ ಇದ್ದಾರೆ. ಹೇಗೆ ಚಿಕ್ಕ ಚಿಕ್ಕ ಕಾರ್ಯಗಳಿಗೋಸ್ಕರ ಪ್ರಾರ್ಥಿಸುವುದು, ವಾಕ್ಯ ಅಭಿಷೇಕ, ತುಂಬಾ ವಿಷಯಗಳನ್ನ ಕಲಿಯುವಂತಹ ಒಂದು ಸ್ಥಳವಾಗಿ ದೇವರು ಏರಿಯನ್ನ ಇಟ್ಟಿದ್ದರು. ಅದು ಬಹಳ ಸಂತೋಷ. ಪ್ರಿಯರಾದವರೇ, ಜಗಲಿ ಮೇಲೆ ಅಲ್ಪವಾಗಿ ಆರಂಭವಾದಂತಹ ಸೇವೆ ಅನುಭವಗಳನ್ನ ಅಣ್ಣ ಇಂದು ಹಂಚಿಕೊಂಡ್ರು. ನೀವು ಅದನ್ನ ಕೇಳಿದ್ರಿ ಅಲ್ಲ, ಏರಿಕಾಡಿನ ಪ್ರಾರ್ಥನೆ ಅನೇಕ ಪ್ರಾರ್ಥನೆ ಪರಿಮಾಣಗಳನ್ನ ದೇವರು ಅಣ್ಣನಿಗೆ ಕಲಿಸಿಕೊಟ್ಟದನ್ನ ನಾವು ಕೇಳಿದ್ವಿ. ಕೇಳ್ತಿರುವಾಗ ನಮ್ಮಲ್ಲಿ ನಂಬಿಕೆ ಹೆಚ್ಚುತ್ತಾ ಇದೆ ಅಲ್ಲ. ಕರ್ತನು ಬೋಧಿಸುವಂತ ಕರ್ತನು, ಆತನನ್ನ ಆಶ್ರಯಿಸಿಕೊಳ್ಳುವಾಗ ಏನ್ ಮಾಡಬೇಕು, ಹೇಗೆ ಮಾಡ್ಬೇಕಂತ ಆತನು ಬೋಧಿಸ್ತಾನೆ. ನಿಮ್ಮ ಇಂದಿನ ಸೇವೆ ಅಲ್ಪವಾಗಿ ಇದೆಯಾ? ಈಗ ತಾನೇ ಆರಂಭ ಮಾಡಿದ್ದೇನೆ ಅಂದುಕೊಳ್ತಿದ್ದೀರಾ? ಕರ್ತನು ಅಲ್ಪವಾದ ಆರಂಭಗಳನ್ನ ಅಸಡೆ ಮಾಡೋದೇ ಇಲ್ಲ. ಕರ್ತನನ್ನ ಆಶ್ರಯಿಸಿರಿ, ಆತನೇ ಮುಂದೆ ನಡೆಸುತ್ತಾನೆ. ಇನ್ನು ಅಣ್ಣನ ಬಳಿ ಕೇಳುವ ತುಂಬಾ ಪ್ರಶ್ನೆಗಳೆಲ್ಲ ಇದೆ. ಮುಂದೆನೂ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜೊತೆ ಸೇರಿ ಇನ್ನು ತುಂಬಾ ಅನುಭವಗಳನ್ನ ನಿಮ್ಗೆ ತಿಳಿಸ್ತೀವಿ. ನಿಮ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಕರ್ತನ ಕೃಪೆ ನಿಮ್ ಜೊತೆ ಇರ್ಲಿ. ಆಮೇನ್. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಜೀಸಸ್ ರಿಡೀಮ್ಸ್ ಮಿನಿಸ್ಟ್ರೀಸ್, ನಾಲ ಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್, 628211. ಆವರ್ ಫೋನ್ ನಂಬರ್ 0803545 4545. God bless you.